ಜನರನ್ನು ಸ್ವತಂತ್ರ ವಿಚಾರ ಮಾಡಲಾರದೆ ನಾವು ಹೇಳಿದ್ದನ್ನು ನಂಬೋ ಹಂಗೆ ಮಾಡಲಿಕ್ಕೆ ನಮ್ಮ ಹತ್ರ ಮೂರು ದಾರಿಗಳಿದೆ. ಏನು? ಒಂದು ಫುಟ್ಬಾಲ್, ಇನ್ನೊಂದು ಬಿಯರ್, ಮೂರನೇದು ಗ್ಯಾಂಬ್ಲಿಂಗ್. ಆವಾಗ ದೊಡ್ಡಣ್ಣ ಬಂದು, ಇವರು ನಮ್ಮ ವಿರೋಧಿಗಳು, ಈ ಜನಾಂಗ, ಈ ಜಾತಿ, ಈ ಸಮಾಜದವರು ನಮ್ಮ ವಿರೋಧಿಗಳು, ಇವ್ರನ್ನ ನೀವು ದ್ವೇಷ ಮಾಡ್ಬೇಕು ಅಂದ್ಕೊಳ್ಳಿ, ಅವ್ರು 2 ನಿಮಿಷದಾಗ ಅವರೇ ಸಿಟ್ಟು ಬಂದು, ದ್ವೇಷ ಬಂದು, ಅವ್ರ ಪಕ್ಕಪಕ್ಕದಲ್ಲಿ ಯಾರೋ ಆ ಜಾತಿಯವ್ರ ಜನಾಂಗದವ್ರು ನಿಂತಿದ್ರೆ ಅವ್ರನ್ನ ಅವ್ರು ಕೊಲ್ಲಿಕ್ಕೆ ತಯಾರಾಗ್ತಾರೆ. ಎರಿಕ್ ಬ್ಲೇರ್ ಅಥವಾ ಜಾರ್ಜ್ ಆರ್ವೆಲ್, ಭಾರತದಲ್ಲಿ ಹುಟ್ಟಿದವನು. ಜಾರ್ಜ್ ಆರ್ವೆಲ್ಲರ ಧೈರ್ಯವನ್ನು ನಾವು ಮೆಚ್ಚಬೇಕಾಗಿದ್ದಂದರೆ, ಅವಾಗ ಇದ್ದ ಜೀವಂತ ಇದ್ದ ವ್ಯಕ್ತಿ ಮಾಜಿ ಪ್ರಧಾನಿಯ ಬಗ್ಗೆ ಅವರು ಅವನ ಹೆಸರನ್ನು ತಗೊಂಡು ಕಾದಂಬರಿ ಬರೆದರು. ಆ ರಾಜ್ಯದಲ್ಲಿ ಸ್ನೇಹಕ್ಕೆ ಮತ್ತು ಪ್ರೇಮದ ಮೇಲೆ ನಿರ್ಬಂಧ ಇದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕನ್ನಡಿಗರು ಮತ್ತು ಭಾರತೀಯರು ಓದಲೇಬೇಕಾದ ಮತ್ತು ನೋಡಲೇಬೇಕಾದ ಒಂದು ಕಾದಂಬರಿ ಮತ್ತು ಒಂದು ಸಿನಿಮಾದ ಬಗ್ಗೆ ಮಾತಾಡೋಣ. ಇದು ಅನೇಕ ವರ್ಷಗಳ ಹಿಂದೆ ಬರೆದ ಕಾದಂಬರಿ ಮತ್ತು ಅನೇಕ ದಶಕಗಳ ಹಿಂದೆ ಮಾಡಿದ ಸಿನಿಮಾ. ಕಾದಂಬರಿಯ ಹೆಸರು ಅತ್ಯಂತ ಜನಪ್ರಿಯ ಇಂಗ್ಲೀಷ್ ಭಾಷೆ ಕಾದಂಬರಿಗಳಲ್ಲಿ ಒಂದಾದ 1984. ಆ ಕಾದಂಬರಿಯ ಶೀರ್ಷಿಕೆಯೇ 1984, 1984. ಇದು ಕನ್ನಡದಲ್ಲಿ 3 ಬಾರಿ ಭಾಷಾಂತರ ಆಗಿದೆ. ಇದರ ಲೇಖಕನ ಹೆಸರು, ಅವನ ನಿಜವಾದ ಹೆಸರು ಎರಿಕ್ ಆರ್ಥರ್ ಬ್ಲೇರ್. ಆದರೆ ಅವನ ಕಾದಂಬರಿಯ ಬರೆಯೋದ್ರ ಸಲುವಾಗಿ, ಸಾಹಿತ್ಯ ಬರೆಯೋದ್ರ ಸಲುವಾಗಿ ಆತ ಇಟ್ಕೊಂಡ ಹೆಸರೇನೆಂದರೆ ಜಾರ್ಜ್ ಆರ್ವೆಲ್. ಆರ್ವೆಲ್ ಅಂತ ಇಂಗ್ಲೆಂಡಿನಲ್ಲಿ ಒಂದು ನದಿ ಇದೆ, ಆ ನದಿ ದಂಡೆಯಲ್ಲಿ ಕೂತ್ಕೊಂಡ ಆತ ಭಾಳ ಸಣ್ಣವನಿದ್ದಾಗ ಭಾಳ ಖುಷಿಯಾಗಿ ಓಡಾಡ್ತಾ ಇದ್ದ, ಅವನ ಪ್ರಿಯವಾದ ನದಿ ಅದು. ಹಿಂಗಾಗಿ ಜಾರ್ಜ್ ಅನ್ನೋದು ಸಾಮಾನ್ಯವಾದ ಹೆಸರು, ಜಾರ್ಜ್ ಆರ್ವೆಲ್ ಅಂತ. ಜಾರ್ಜ್ ಆರ್ವೆಲ್ನ ಈ ಕಾದಂಬರಿ 1948-49 ಒಳಗೆ ಬರೆಯಲ್ಪಟ್ಟಿತ್ತು. ಅದು ಬಳಸುವ ಭಾಷೆ, ಅದರಲ್ಲಿನ ವಿಚಾರಗಳು ಮತ್ತು ಅದರಲ್ಲಿನ ಸಂದೇಶ ಎಷ್ಟರ ಮಟ್ಟಿಗೆ ಜನಜನಿತ ಆಗಿದೆ ಅಂದರೆ, ಆ ಕಾದಂಬರಿಯ ಅನೇಕ ಶಬ್ದಗಳು, ಪದಗುಚ್ಛಗಳು, ವಾಕ್ಯಗಳು ಇಂಗ್ಲೀಷ್ ಭಾಷೆಯ ಜನಸಾಮಾನ್ಯರ ಬಳಕೆಯ ಪದಗಳು, ಪದಗುಚ್ಛಗಳು ಮತ್ತು ವಾಕ್ಯಗಳಾಗಿ ಹೋಗಿದೆ. ಅದು ಹೆಂಗೆ ಅಂದರೆ, ಒಂದು ಕಾಲದಲ್ಲಿ ಪಂಪ ಬರೀತಾ ಇದ್ದ ಭಾಷೆ, ಅವನ ಪದಗುಚ್ಛಗಳು, ಅವನ ಶೈಲಿ ಹೆಂಗೆ ಕನ್ನಡದ ಒಂದು ಭಾಗ ಆಗಿ ಹೋಗಿದೆಯೋ ಹಾಗೆ ಆಗಿದೆ. ಭಾಷೆಗಳಲ್ಲೇ ಪದಗಳಾದ ಹೋದ ವ್ಯಕ್ತಿಗಳು ಅಂತೇವಲ್ಲ ನಾವು, ಹಾಗೆ ಬಹಳ ಭಾರತೀಯರಿಗೆ ಬಹಳ ಹೆಮ್ಮೆ ತರೋ ವಿಷಯ ಏನಂದರೆ, ಎರಿಕ್ ಬ್ಲೇರ್ ಅಥವಾ ಜಾರ್ಜ್ ಆರ್ವೆಲ್ ಭಾರತದಲ್ಲಿ ಹುಟ್ಟಿದವನು. ಬಿಹಾರದ ಮೋತಿಹಾರಿಯಲ್ಲಿ 1903 ಹುಟ್ಟಿದವನು. ಯಾಕಂದರೆ ಅವರ ಅಪ್ಪ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇಂಡಿಯನ್ ಸಿವಿಲ್ ಸರ್ವೀಸ್ ಅಂತ ಹೇಳ್ತಿದ್ದಲ್ಲ, ನಾವು ICS ಅದರ ಅಧಿಕಾರಿಯಾಗಿದ್ದ. ಉತ್ತರ ಭಾರತದ ಓಪಿಯಂ ಕೃಷಿಯ ಮೇಲ್ವಿಚಾರಣೆ ನೋಡಿಕೊಳ್ಳುವಂಥ ಅಧಿಕಾರಿಯಾಗಿದ್ದ. ಅದನ್ನು ಚೈನಾಕ್ಕೆ ರಫ್ತು ಮಾಡುವ ಮತ್ತು ಆ ಮಾರಾಟದಿಂದ ಬರುವ ಲಾಭವನ್ನು ನೋಡಿಕೊಳ್ಳುವ ಅಧಿಕಾರ ಅವನಿಗಿತ್ತು, ಆ ಜವಾಬ್ದಾರಿ ಇತ್ತು. ಆದರೆ ಇವನು ಹುಟ್ಟಿದ ಒಂದೇ ವರ್ಷದಲ್ಲಿ, ಅಂದರೆ 1904 ಅವರ ತಾಯಿ ಅವರ ತನ್ನ 3 ಮಕ್ಕಳನ್ನು ಕರ್ಕೊಂಡು ಇಂಗ್ಲೆಂಡಿಗೆ ಹೋಗ್ತಾಳೆ. ಅಲ್ಲಿ ಇವನ ವಿದ್ಯಾಭ್ಯಾಸ ಆಗ್ತದೆ. ಆಮೇಲೆ ಭಾಳ ಸಣ್ಣ ವಯಸ್ಸಿಗೆ ಅವನು ಬರ್ಮಾ, ಈಗಿನ ಮ್ಯಾಮ್ನಾರ್ ಅಂತ ಹೇಳ್ತೇವಲ್ಲ, ಅದು ಕೂಡ ಇಂಗ್ಲೆಂಡಿನ ಕಾಲನಿ ಆಗಿತ್ತು. ಅಲ್ಲಿನ ಪೊಲೀಸ್ ಅಧಿಕಾರಿ ಆಗ್ತಾನೆ. ಆನಂತರ 2nd ವಿಶ್ವ ಮಹಾಯುದ್ಧದಲ್ಲಿ ಸೈನಿಕ ಆಗ್ತಾನೆ, ಸೈನಿಕ ಅಧಿಕಾರಿ ಆಗ್ತಾನೆ. ಆನಂತರ ಟ್ರಿಬ್ಯೂನ್ ಅಂತ ಒಂದು ಪತ್ರಿಕೆಯ ಸಂಪಾದಕ ಆಗ್ತಾನೆ. BBC ಲಂಡನ್ ಸಲುವಾಗಿ ಕೆಲಸ ಮಾಡ್ತಾನೆ. ಕೊನೆಗೆ ಪೂರ್ಣ ಪ್ರಮಾಣದ ಕಾದಂಬರಿಕಾರಾಗಿ ತೀವ್ರ ಕ್ಷಯರೋಗದಿಂದ ರಕ್ತವಾಂತಿಯಾಗಿ ಕೇವಲ 46 ವರ್ಷಕ್ಕೆ ಸತ್ತೋಗ್ತಾನೆ. ಆದರೆ ಅದೇ ಒಂದು 20-25 ವರ್ಷ ಮಾಡಿದ ಅವನ ಸಾಹಿತ್ಯ ಕೃಷಿ ಇಡೀ ಜಗತ್ತನ್ನು ಕಣ್ಣು ತೆರೆಸುವ, ಹೊಸ ಜನಾಂಗಗಳಿಗೆ ಪ್ರೇರೇಪಿಸುವ, ನಾವು ಭಾಷೆಯ, ರಾಜಕೀಯದ, ಆಡಳಿತದ ಬಗ್ಗೆ ಹೊಸತಾಗಿ ವಿಚಾರ ಮಾಡುವಂತೆ ಮಾಡಿ ಹೋಗಿದೆ. ಈಗ ಈ ಕಾದಂಬರಿ ಏನಂದರೆ ಒಂಥರ ಪ್ರೀಕ್ವೆಲ್ ಸೀಕ್ವೆಲ್ ಶೈಲಿಯಲ್ಲಿ, ಅಂದರೆ ಮೊದಲನೇ ಭಾಗ 2nd ಭಾಗ ಶೈಲಿಯಲ್ಲಿದೆ. ಆ್ಯನಿಮಲ್ ಫಾರ್ಮ್ ಅನ್ನೋದು ಮೊದಲನೇ ಕಾದಂಬರಿ. ಅದು ಸ್ಟಾಲಿನ್ ಅವರ ಸರ್ವಾಧಿಕಾರ ಮತ್ತು ದುರಾಡಳಿತ ಬಗ್ಗೆ ಇರುವ ಕಾದಂಬರಿ. ಅದು ಪ್ಯಾರಾಬೋಲಿಕ್ ಶೈಲಿ, ಅಂದರೆ ಪಂಚತಂತ್ರದ ಶೈಲಿಯಲ್ಲಿದೆ. ಅದರಲ್ಲಿ ಎಲ್ಲ ಪ್ರಾಣಿಗಳು ಸೇರಿ ನಮ್ಮದೇ ಸರ್ಕಾರ ಮಾಡ್ಕೋಬೇಕಂಥೇಳಿ ಮನುಷ್ಯರನ್ನು ಒದ್ದೂಡಿಸಿ ಸರ್ಕಾರ ಸ್ಥಾಪಿಸ್ತವೆ. ಆದರೆ ಹಂದಿಗಳು ಅಲ್ಲಿ ನಾಯಕರಾಗ್ತಾರೆ, ಕುದುರೆಗಳು ಕೆಲಸಗಾರರಾಗ್ತಾರೆ,
ಹಂದಿಗಳು ತಮಗೆ ಬೇಕಂಗೆ ಕಾನೂನು ಮಾಡ್ತಾರೆ, ದಿನ ಒಂದು ಕಾನೂನು ಮಾಡ್ತಾರೆ, ಪ್ರತಿ ದಿವಸ ಕಾನೂನು ಬದಲು ಮಾಡ್ತಾರೆ. ಅದರಲ್ಲೇ ಹುಟ್ಟಿದ ಅತ್ಯಂತ ಜನಪ್ರಿಯ ಹೇಳಿಕೆ ಏನಪ್ಪಾ ಅಂದರೆ, ಆಲ್ ಆರ್ ಈಕ್ವಲ್ ಬಟ್ ಸಮ್ ಆರ್ ಮೋರ್ ಈಕ್ವಲ್. ಎಲ್ಲರೂ ಸಮಾನರು, ಆದರೆ ಕೆಲವರು ಹೆಚ್ಚು ಸಮಾನರು. ಇದು ಅನಿಮಲ್ ಫಾರ್ಮಿನ ಸಾಲು. ಅನಿಮಲ್ ಫಾರ್ಮ್ ಬರೆದ ಒಂದು ಎರಡು ವರ್ಷಕ್ಕೆ ಅವನಿಗೆ ಒಂಥರ ಸಂಕಟ ಕಾಡ್ಲಿಕ್ಕೆ ಶುರು ಆಗ್ತದೆ. ಅವ ಇನ್ನೊಂದು ಕಾದಂಬರಿ ಬರೀತಾನೆ, ಅದರ ಹೆಸರು 1984 1984. ಯುರೋಪಿನ ಸಾಹಿತ್ಯ ಮತ್ತು ಚಲನಚಿತ್ರಗಳ ಬಗ್ಗೆ ಬಂದು ಭಾಳ ಫೇಮಸ್ ಜೋಕ್ ಇದೆ. ಆಸ್ಕರ್ ಪ್ರಶಸ್ತಿ ಕೊಡುವಾಗ ಕೆಲವರು ಅದನ್ನು ಹೇಳ್ತಿರ್ತಾರೆ. ಏನಂದರೆ, ಯುರೋಪಿನ ಸಾಹಿತ್ಯದ ಮೂಲ ದ್ರವ್ಯ ಬರೋದು ಎರಡೇ ಕಡೆಗಳಿಂದ, ಒಂದು ಬೈಬಲ್, ಇನ್ನೊಂದು ಮಹಾಯುದ್ಧಗಳು. ಯುರೋಪಿನಲ್ಲಿ ನಡೆದ ಎರಡು ಮಹಾಯುದ್ಧಗಳು ಇಡೀ ವಿಶ್ವವನ್ನು ವ್ಯಾಪಿಸಿದವು. ಬಟ್ ಅವು 1910-1950 ದಶಕದ ಒಳಗೆ ಎರಡು ಸಾರಿ ಆದವಲ್ಲ, ಆವಾಗ ಮೂರು ಜನ ಮಹಾನ್ ಕಾದಂಬರಿಕಾರರು ನಿರಾಶಾದಾಯಕವಾದ ಭವಿಷ್ಯದ ಬಗ್ಗೆ ಕಾದಂಬರಿಗಳನ್ನು ಬರೆದರು. ನೀವು ಅದನ್ನು ಭ್ರಷ್ಟ ಭವಿಷ್ಯ ಅಂತ ಹೇಳ್ಬೋದು, ಡಿಸ್ಟೋಪಿಯನ್ ನಾವೆಲ್ ಅಂತ ಹೇಳ್ತೇವೆ ನಾವು. ಭವಿಷ್ಯದಲ್ಲಿ ಮನುಷ್ಯನಿಗೆ ಯಾವ ಒಳ್ಳೆಯ ವಿಚಾರಗಳೇ ಬರಲಾರ್ದಂಥ, ಅದರ ಬಗ್ಗೆ ನಾವು ಆಶಾವಾದ ಇಟ್ಕೊಳ್ಳಾರ್ದಂಥ ಭವಿಷ್ಯ ಇದೆ ಎನ್ನುವ ಒಂಥರ ಬಹಳ ನಿರಾಶಾದಾಯಕವಾದ ಕಾದಂಬರಿಗಳು. ಯುಜೀನ್ ಅವರ ರಷ್ಯನ್ ಕಾದಂಬರಿ ವಿ 1924 ಬಂದಿದ್ದು. ಆನಂತರ ಆಲ್ಡಸ್ ಹಕ್ಸ್ಲಿ ಅವರ ಬ್ರೇವ್ ನ್ಯೂ ವರ್ಲ್ಡ್, ಕೆಚ್ಚದೆಯ ನವನಾಡು ಅಂತ ಹೇಳ್ಬೋದು, ಅದು 1931 ಬಂದಿದ್ದು. ನಂತರ ಬಂದಿದ್ದು 1948-1949. ಇದು ಸರ್ವಕಾಲಕ್ಕೂ ಸಲ್ಲುವಂತಹ ಕಾದಂಬರಿ. ಯಾಕೆಂದರೆ ಅಧಿಕಾರದ ಆಸೆಯಿಂದ ಕೆಲವರು ಏನು ಸರ್ಕಾರ ಮಾಡ್ತಾರೋ, ಅವರು ಕೇವಲ ಅಧಿಕಾರಕ್ಕೋಸ್ಕರನೇ ಸರ್ಕಾರ ಮಾಡ್ತಾ ಹೋಗ್ತಾರೋ ಹೊರತು ಜನರ ಉದ್ಧಾರ ಅವ್ರ ಮನಸ್ಸಿನಾಗಿರೋಂಗಿಲ್ಲ, ಇದು ಅವ್ರಿಗೆ ಗೊತ್ತಾಗ್ತಾ ಹೋಗ್ತದೆ. ಆದರೆ ಜನರ ಮನಸ್ಸನ್ನು ಅವರು ಭಾಷೆಯ ಮೂಲಕ, ಭಾಷಾ ರಾಜಕಾರಣದ ಮೂಲಕ ಹೆಂಗೆ ನಿಯಂತ್ರಣ ಮಾಡ್ತಾರೆ ಮತ್ತು ಸತತವಾಗಿ ಕಣ್ಗಾವಲು ಇರಿಸೋದು, ಗುಪ್ತಚರ ನೇಮಿಸೋದು, ಒಂದು ಕುಟುಂಬದಲ್ಲೇ ಗಂಡನ ವಿರುದ್ಧ ಹೆಂಡತಿ ಗುಪ್ತಚರ ಕೆಲಸ ಮಾಡೋದು, ಹೆಂಡತಿ ವಿರುದ್ಧ ಗಂಡ ಗುಡಿಚರ ಕೆಲಸ ಮಾಡೋದು, ಮಕ್ಕಳು ತಮ್ಮ ತಂದೆ ತಾಯಿಯರನ್ನ ಗುಡಿಚಾರ ಅಂತ ಹೇಳಿ ಪೊಲೀಸರಿಗೆ ಒಪ್ಪಿಸೋದು, ಈ ಥರ ಮಾಡಿ ಜನರ ಮನಸ್ಸಿನ ಮೇಲೆ ಅವರು ಮಾಸ್ ಬ್ರೈನ್ ವಾಶ್ ಮಾಡಿ ಇಡೀ ಸಮುದಾಯವನ್ನು ಅವ್ರು ಹೇಳ್ದಂಗೆ ಕೇಳೋಂಗೆ ಮಾಡ್ತಾರೆ. ಅದ್ರ ಬಗ್ಗೆ ಇದು ಕಾದಂಬರಿ. ಈ ಕಾದಂಬರಿಯ ನಾಯಕನ ಹೆಸರು ವಿನ್ಸ್ಟನ್ ಸ್ಮಿತ್. ವಿನ್ಸ್ಟನ್ ಚರ್ಚಿಲ್ ಅನ್ನೋರು ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದರು ನಮಗೆಲ್ಲರಿಗೂ ಗೊತ್ತಿದೆ. ಯುದ್ಧದ ನಂತರ ಅವರು ಸೋತು ಹೋದರು, ಯಾಕೆಂದರೆ ಈಸ್ ಅ ವಾರ್ ಪ್ರೈಮ್ ಮಿನಿಸ್ಟರ್ ಅಂತ ಜನ ಅಲ್ಲಿ, ಇವ್ರಿಗೆ ಆಡಳಿತ ಬರೋದಿಲ್ಲ, ಕೇವಲ ಯುದ್ಧ ಬರ್ತದೆ ಅಂತ. ಜಾರ್ಜ್ ಆರ್ವೆಲ್ಲರ ಧೈರ್ಯವನ್ನು ನಾವು ಮೆಚ್ಚಬೇಕಾಗಿದೆ ಅಂದರೆ, ಆವಾಗ ಇದ್ದ ಜೀವಂತ ಇದ್ದ ವ್ಯಕ್ತಿ ಮಾಜಿ ಪ್ರಧಾನಿಯ ಬಗ್ಗೆ ಅವರು ಅವನ ಹೆಸರನ್ನು ತಗೊಂಡು ಕಾದಂಬರಿ ಬರೆದರು. ಅಫ್ಕೋರ್ಸ್ ಅವರ ತತ್ವ ಸಿದ್ಧಾಂತಗಳ ಬಗ್ಗೆ, ಐಡಿಯಾಲಜಿ ಬಗ್ಗೆ ಬಹಳ ಚರ್ಚೆ ಆಗಿ ಜಗಳ ಆಗಿದೆ. ಒಂದು ಉರ್ದು ಶಾಯರಿಯಲ್ಲಿ ಒಂದು ಏನು ಮಾತು ಬರ್ತದೆ ಅಂದರೆ, ನಾನು ಎರಡೂ ಕಡೆಗಳಲ್ಲಿ ಗೂಢಚಾರ ಆಗಿಬಿಟ್ಟೆ, ಅಂದರೆ ನನ್ನ ಕ್ಯಾಂಪಿನಲ್ಲೂ ಗೂಢಚಾರ ಅಂತ ಅನಿಸ್ಕೊಂಡೆ, ನನ್ನ ವಿರೋಧಿಗಳ ಕ್ಯಾಂಪಿನಲ್ಲೂ ಗೂಢಚಾರ ಅನಿಸ್ಕೊ. ಹಮ್ ದೋನೋ ಕಬೀಲೊಮೆ ಗದ್ದಾರ್ ನಿಕ್ಲೆ, ನಾವು ಇಲ್ಲೂ ಮತ್ತು ಅಲ್ಲೂ ಎರಡೂ ಕಡೆ ದೇಶದ್ರೋಹಿ ಅನಿಸ್ಕೊಂಡ್ವಿ. ಹಾಗೆ ಜಾರ್ಜ್ ಆರ್ವೆಲ್ ಅವರು ಬಲಪಂಥೀಯರು ಮತ್ತು ಎಡಪಂಥಿ, ಯಾಕಂದರೆ ಈಗ ನಾವು ಏನು ಮಾತಾಡ್ತಾ ಇದ್ದೇವೆ ಅಂದರೆ, ಯಾವುದೇ ಸಾಹಿತಿ ಚಿಂತಕ ಮತ್ತು ವಾಗ್ಮಿಗಳನ್ನು ನಾವು ಬಲಪಂಥೀಯರು ಮತ್ತು ಎಡಪಂಥಿಯರು ಅಂತ ಸಾರಾಸಗಟಾಗಿ ಹಣೆಪಟ್ಟಿ ಹಚ್ತೇವೆ. ಆದರೆ ಬಲಪಂಥೀಯರು ಎಡಪಂಥೀಯರು ಅಂತ ಹೇಳಿ, ಎಡಪಂಥೀಯರು ಬಲಪಂಥೀಯರು ಅಂತ ಹೇಳಿ ಜಾರ್ಜ್ ಆರ್ವೆಲ್ಲನ್ನು ಹಿಂಸೆ ಮಾಡಿ ಚಿತ್ರಹಿಂಸೆ ಕೊಟ್ಟು ತೊಂದರೆ ಕೊಟ್ಟರು. ಇಬ್ಬರು ಅವನಿಂದ ದೂರ ಉಳಿದರು. ಆದರೆ ಸಾಹಿತಿ ಚಿಂತಕರು ದೂರ ಉಳಿದಿದ್ದು ಬಿಟ್ಟರೆ ಜನ ಅವನನ್ನು ಅಪ್ಪಿಕೊಂಡರು, ಶತಮಾನಗಟ್ಟಲೆ ಅವನನ್ನು ಆರಾಧಿಸಿದರು. ಇವತ್ತಿಗೂ ಜಾರ್ಜ್ ಆರ್ವೆಲ್ ರೀಡಿಂಗ್ ಕ್ಲಬ್ಗಳು, ಸೊಸೈಟಿಗಳಿದೆ. ಅವನ ಕಾದಂಬರಿಯಿಂದ ಯಾರ್ಯಾರು ಆ್ಯಪಲ್ ಕಂಪ್ಯೂಟರ್ ಆ್ಯಪಲ್ ಫೋನ್ ಯೂಸ್ ಮಾಡ್ತೀರಿ, ಎಲ್ಲರಿಗೂ ಒಂದು 1985-86 ಒಂದು ಜಾಹೀರಾತು ಬಂದಿತ್ತು ನೆನಪಿರ್ಬೋದು. ಅದರಲ್ಲಿ ಎಲ್ಲ ಜನ ಸಮ್ಮೋಹಿನಿ ಒಳಗಾದವರಂಗೆ ಒಬ್ಬ ನಾಯಕನ ಮಾತು ಕೇಳ್ತಾ ಇರ್ತಾರೆ. ಅವಾಗ ಒಂದು ಹುಡುಗಿ ಓಡಿ ಬಂದು ಆ ಸ್ಕ್ರೀನ್ ಹೊಡಿತಾಳೆ, ಆವಾಗ ಹೊಸ ಕಂಪ್ಯೂಟರ್ ಬರ್ತದೆ. ಅಂದರೆ ಯಾರು ಹಿಂದಿನ ಕಂಪ್ಯೂಟರ್ಗಳಿಗೆ ವ್ಯಸನ ಬೆಳೆಸ್ಕೊಂಡು ಬಿಟ್ಟಿದ್ರು ಅವರ ಮನಸ್ಸಿನಲ್ಲಿ ಆ್ಯಪಲ್ ಕಂಪ್ಯೂಟರ್ ಹೊಸದಾಗಿ ಬರ್ತಾ ಇದೆ ಅಂತ ತೋರಿಸಿದ ಜಾಹೀರಾತು. ಬಟ್ ಅದರ ಮೂಲ ವಸ್ತು ಬಂದಿದ್ದು 1984 ಕಾದಂಬರಿಯಿಂದ. ಭಾರತೀಯ ಅನೇಕ ಭಾಷೆಗಳಲ್ಲಿ ಬರುತ್ತಿರುವ ಅತ್ಯಂತ ಜನಪ್ರಿಯದ ಟಿ ವಿ ಧಾರಾವಾಹಿ ಯಾವುದು ಅಂತ ಕೇಳಿದರೆ ಒಕ್ಕೊರ್ಲಿನಲ್ಲಿ ನಾವೇನು ಹೇಳ್ತೀವಿ ಅಂದರೆ ಬಿಗ್ ಬಾಸ್
ಅದು ಕನ್ನಡದಲ್ಲೂ ಇದೆ, ಭಾರತೀಯ ಅನೇಕ ಭಾಷೆಗಳಲ್ಲಿದೆ. ಬಿಗ್ ಬಾಸಲ್ಲಿ ಏನಾಗ್ತದೆ, ಕೆಲವು ಜನರನ್ನ, ಯುವಕ ಯುವತಿ ಮಧ್ಯವಯಸ್ಕರನ್ನು ಒಂದು ಮನೆಯಲ್ಲಿ ಕೂಡ ಹಾಕಿ ಅವರ ಎಲ್ಲ ಚಟುವಟಿಕೆಗಳನ್ನು ರೆಕಾರ್ಡ್ ಮಾಡಲಾಗ್ತದೆ. ಕೊನೆಗೆ ಅವರಿಗೆ ಒಬ್ರಿಗೊಬ್ರಿಗೆ ಜಗಳಾಗಿ ಯಾರು ಜಗಳ ಮಾಡಲಾರ್ದು ಉಳಿತಾರೆ ಅವ್ರಿಗೆ, ಏನೋ ಅವ್ರು ಗೆದ್ದಂಗೆ ಎಟ್ಸೆಟ್ರ. ಇದು ಎಲ್ಲಿಂದ ಬಂದಿದ್ದಂದರೆ ಇದು 1984 ಕಾದಂಬರಿ, 1984 ಜಾರ್ಜ್ ಆರ್ವೆಲ್ಲರ್ ಕಾದಂಬರಿಯಿಂದ ಬಂದಿದ್ದು. ಈ ವಿನ್ಸ್ಟನ್ ಸ್ಮಿತ್ ಏನಿದ್ದಾನಲ್ಲ, ಇವನ ಮನೆಯಲ್ಲಿ ಒಂದು ಟಿ ವಿ ಇದೆ, ಅದು ಸರ್ಕಾರದಿಂದ ಕೊಟ್ಟಿದ್ದ ಟಿ ವಿ. ಅದು ಎಲ್ಲರ ಮನೆಯಲ್ಲಿ ಈ ಟಿ ವಿ, ಈ ಟಿ ವಿ ಅಂದರೆ ಈ ಟಿ ವಿ ಅಲ್ಲ, ಆ ಟಿ ವಿ ಎಲ್ಲರ ಮನೆಯಲ್ಲಿದೆ. ನೀವು ಟಿ ವಿಯನ್ನು ನೋಡ್ತಿದ್ದಾಗ ಅದು ನಿಮ್ಮನ್ನು ನೋಡ್ತಿರ್ತದೆ, ನಿಮ್ಮ ಎಲ್ಲ ಚಲನವಲನಗಳನ್ನು, ಚಟುವಟಿಕೆಗಳನ್ನು ಅದು ಗ್ರಹಿಸ್ತದೆ, ರೆಕಾರ್ಡ್ ಮಾಡ್ತದೆ, ಅದನ್ನು ನಿಮ್ಮ ವಿರುದ್ಧ ಸಾಕ್ಷಿ ಅಂತ ಬಳಸ್ತದೆ. ಅದಕ್ಕೆ ಇವ ಇನ್ಸ್ಟೆಂಟ್ ಏನು ಮಾಡ್ತಾನೆ, ಇವನಿಗೆ ತಾನು ಕೆಲಸ ಮಾಡ್ತಿರುವ ಪಕ್ಷದ ಬಗ್ಗೆ, ತಮ್ಮನ್ನು ಆಡಳಿತ ನಡೆಸುವ ಪಕ್ಷದ ಬಗ್ಗೆ ಅವನಿಗೆ ವಿರೋಧ ಇದೆ. ಹೀಗಾಗಿ ಅವನು ಏನು ಮಾಡ್ತಾನೆ, ಆ ಟಿ ವಿಯ ಹಿಂದ್ಗಡೆ ಒಂದು ಸ್ವಲ್ಪ ಕಿಂಡಿ ಮಾಡಿ ಅಲ್ಲಿ ಕೂತಿರ್ತಾನೆ, ಅಲ್ಲಿ ಕೂತ್ಕೊಂಡು ಒಂದು ಡೈರಿ ಬರೀತಿರ್ತಾನೆ. ಅದರಲ್ಲಿ ತನ್ನ ವಿಚಾರಗಳನ್ನು, ಸ್ವತಂತ್ರ ವಿಚಾರಗಳನ್ನು, ಈ ಪಕ್ಷದಿಂದ ನಾವು ಯಾವಾಗ ಬಿಡುಗಡೆ ಹೊಣ್ತೇವೆ, ಈ ಸರ್ಕಾರದಿಂದ ನಮ್ಮನ್ನು ಎಷ್ಟು ಜನವಿರೋಧಿ ಆಗಿದೆ ಅಂತ ಬರೀತಿರ್ತಾನೆ. ಅವೇನು ತಿಳ್ಕೊಂಡಿರ್ತಾನಂದ್ರೆ, ಬಹಳ ಜನರಿಗೆ ಈ ಪಕ್ಷದಿಂದ ಸೋತು ಹೋಗಿಬಿಟ್ಟಾರೆ ಅವರೆಲ್ಲ, ಅವ್ರಿಗೆಲ್ಲರಿಗೂ ಕ್ರಾಂತಿ ಮಾಡುವ ವಿಚಾರದಲ್ಲಿದ್ದಾರೆ, ವಿಪ್ಲವ ಎಲ್ಲರ ಮನಸ್ಸಿನಲ್ಲಿದೆ ಅಂತ ಅವನು ತಿಳ್ಕೊಂಡಿರ್ತಾನೆ. ಅವನಿಗೇನಾಗ್ತದೆ, ಅವನು ಇಮಿಡಿಯೇಟ್ ಬಾಸ್ ಇರ್ತಾನೆ ಪಾಪ ಓಬ್ರಾಯನ್ ಅಂತ. ಪಾಪ ಇವ ಏನು ತಪ್ಪು ತಿಳ್ಕೊಳ್ತಾನಂದ್ರೆ, ಇವನು ನನ್ನಂಗೆ ವಿಚಾರ ಮಾಡ್ತಾನೆ, ಇವನು ಬಂಡಾಯ ವ್ಯಕ್ತಿತ್ವದವನಿದ್ದಾನೆ, ನಾನು ಇವನು ಸೇರಿ ಬಂಡಾಯ ಮಾಡ್ಬೋದಂತ ಅವನ ಹತ್ರ ಇವನು ಭಾಳ ಕ್ಲೋಸ್ ಆಗ್ತಾನೆ. ಅವನು ಇವನಿಗೊಂದು ಪುಸ್ತಕ ಕೊಡ್ತಾನೆ, ಆ ಪುಸ್ತಕದ ಹೆಸರು ಏನಪ್ಪ ಅಂದರೆ, ಅತಿ ಶ್ರೀಮಂತರ ಗುಂಪುಗಾರಿಕೆ, ಅದರ ಸಿದ್ಧಾಂತ ಮತ್ತು ಆಚರಣೆ ಅಂತ, ಥಿಯರಿ ಅಂಡ್ ಪ್ರಾಕ್ಟೀಸ್ ಆಫ್ ಆಲಿಗಾರ್ಕಲ್ ಕಲೆಕ್ಟಿವಿಸಮ್. ಆ ಪುಸ್ತಕ ಇರೋದೇ ಇಲ್ಲ, ಅದನ್ನು ಯಾರೂ ಬರೆದಿರೋದಿಲ್ಲ, ಸುಮ್ಮನೆ ಅದ್ರಾಗ ಹಿಂಗಿದೆ ಅದ್ರಾಗ ಹಿಂಗಿದೆ ಅಂತ ಹಬ್ಬಿಸ್ತಾ ಇರ್ತಾರೆ. ಅವ ಇವನಿಗೊಂದು ನೌಕರಿ ಕೊಟ್ಟಿರ್ತಾನೆ ವಿನ್ಸ್ಟನ್ ನೌಕರಿ ಕೆಲಸ ಏನಪ್ಪ ಅಂದರೆ, ಲಂಡನ್ನಿನ ಟೈಮ್ಸ್ ಪತ್ರಿಕೆ ಏನಿರ್ತದಲ್ಲ, ಅದರ ಹಳೆ ಸಂಚಿಕೆಗಳನ್ನು ತೆಗೆದು ಅದರಲ್ಲಿರೋ ಸುದ್ದಿಗಳನ್ನು ಕಂಪ್ಲೀಟ್ಲಿ ತಿರುಚಿ ಈಗಿನ ಆಡಳಿತ ಪಕ್ಷದ ಸಿದ್ಧಾಂತಕ್ಕೆ ತಕ್ಕಂತೆ ಸುದ್ದಿ ಬರೋಂಗೆ ಮರು ಮುದ್ರಣ ಮಾಡಿ ಹಳೆ ಸಂಚಿಕೆಗಳನ್ನು ಧ್ವಂಸ ಮಾಡೋದು, ಇದು ಅವನ ಕೆಲಸ. ಇವ ಕೆಲಸ ಮಾಡೋ ಇಲಾಖೆಯ ಹೆಸರೇನಪ್ಪ, ಸತ್ಯದ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಟ್ರೂತ್. ಅದೇನು ಕೆಲಸ ಮಾಡ್ತಿರ್ತದೆ, ಸುಳ್ಳನ್ನು ಪ್ರಚಾರ ಮಾಡ್ತಿರ್ತದೆ. ಹಾಗೆ ಅಲ್ಲಿ ಅನೇಕ ಸಚಿವಾಲಯಗಳಿದೆ, ಉದಾಹರಣೆಗೆ ಪ್ರೇಮದ ಸಚಿವಾಲಯ, ಅವ್ರ ಕೆಲಸ ಏನಪ್ಪ ಅಂದರೆ ಪ್ರೇಮಿಗಳನ್ನು ದೂರ ಮಾಡೋದು ಮತ್ತು ಅವರಿಗೆ ಶಿಕ್ಷೆ ಕೊಡೋದು. ಸುಭಿಕ್ಷೆ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಪ್ಲೆಂಟಿ, ಅವ್ರ ಕೆಲಸ ಏನಪ್ಪ ಅಂತಂದರೆ ಜನರ ಆಹಾರ ಮತ್ತು ಇತರ ಎಲೆಕ್ಟ್ರಿಸಿಟಿ ಇತ್ಯಾದಿ ಅಗತ್ಯಗಳನ್ನು ಕಡಿಮೆ ಮಾಡ್ತಾ ಮಾಡ್ತಾ ಹೋಗೋದು, ಜನರನ್ನು ಬಡತನದಲ್ಲಿಡೋದು, ಆದರೆ ಅವರು ಭಾಳ ಖುಷಿಯಾಗಿದ್ದಾರೆ ಅಂತೇಳಿ ಒಂದು ರಿಪೋರ್ಟ್ ಕೊಡೋದು. ಮಿನಿಸ್ಟ್ರಿ ಆಫ್ ಪೀಸ್, ಶಾಂತಿ ಸಚಿವಾಲಯ, ಅವ್ರ ಕೆಲಸ ಏನಪ್ಪ ಅಂದರೆ ಯುದ್ಧ ಮಾಡೋದು. ಅವರು ಯುದ್ಧ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಅವರು ಒಂದು ದೇಶ ಏರ್ಶಿಪ್ ನಂಬರ್ 1 ಅಂತ ಅದರ ಹೆಸರು ಬರ್ತದೆ, ಅದು ಬ್ರಿಟನ್ ಅಂತ ತಿಳ್ಕೊಬೋದು, ಅದಕ್ಕೆ ಓಷಿಯಾನಿಯಾ ಅನ್ನೋ ಖಂಡದಾಗಿರ್ತದೆ. ಇಡೀ ಖಂಡ ಇನ್ನೊಂದು ಖಂಡದ ಜೊತೆ ಯಾವಾಗಲೂ ಪರ್ಪೆಚುವಲ್ ವಾರ್, ಅಂದರೆ ಯಾವತ್ತೂ ಮುಗಿಯೋದು ಯುದ್ಧವನ್ನು ಮಾಡ್ತಾ ಇದೆ. ನಮ್ಮನ್ನು ಕಂಡ್ರೆ ಅವ್ರಿಗೆ ಆಗಂಗಿಲ್ಲ, ಅವರು ನಮ್ಮ ದ್ವೇಷಿಗಳು, ನಾವು ಎಲ್ಲರೂ ಅವರನ್ನು ಎಲ್ಲರನ್ನೂ ದ್ವೇಷಿಸಬೇಕು. ನೋಡ್ರಿ, ಒಂದು ದೇಶದ ಸರ್ಕಾರ ಇನ್ನೊಂದು ದೇಶದ ಸರ್ಕಾರ ಜೊತೆ ವಿರೋಧ ಆಗಿರೋದು ಬೇರೆ, ಒಂದು ಇಡೀ ದೇಶ ಇನ್ನೊಂದು ದೇಶಕ್ಕೆ ವಿರೋಧ ಆಗಿರೋದು ಬೇರೆ. ಆದರೆ ಈ ಪ್ರಚಾರ ಅಪಪ್ರಚಾರವನ್ನು, ಸಾರ್ವಕಾಲಿಕ ಅಪಪ್ರಚಾರವನ್ನು ಅವ್ರು ಮಾಡ್ತಿರ್ತಾರೆ, ಜನ ಅದನ್ನು ನಂಬ್ತಿರ್ತಾರೆ. ಜನ ಯಾಕೆ ನಂಬ್ತಾರಪ್ಪ ಅಂದರೆ, ಅದರಲ್ಲಿ ಒಂದು ಸೂತ್ರ ಇದೆ, ಜನರನ್ನು ಸ್ವತಂತ್ರ ವಿಚಾರ ಮಾಡಲಾರದೆ ನಾವು ಹೇಳಿದ್ದನ್ನು ನಂಬೋ ಹಂಗೆ ಮಾಡಲಿಕ್ಕೆ ನಮ್ಮ ಹತ್ರ ಮೂರು ದಾರಿಗಳಿದೆ. ಏನು? ಒಂದು ಫುಟ್ಬಾಲ್, ಇನ್ನೊಂದು ಬಿಯರ್, ಮೂರನೇದು ಗ್ಯಾಂಬ್ಲಿಂಗ್. ಅಂದರೆ ಫುಟ್ಬಾಲಿನ ಆಟ, ಶರಾಬು ಕುಡಿಯೋದು ಮತ್ತು ಜೂಜಾಟ ಆಡೋದು. ಈ ಮೂರು ಚಟುವಟಿಕೆಗಳಲ್ಲಿ ಜನರನ್ನು ಯಾವಾಗಲೂ ಇಟ್ಟುಬಿಟ್ರೆ ಅವರು ನಾವು ಹೇಳಿದ್ದು ಕೇಳ್ಕೊಂಡು ಸುಮ್ಮನೆ ಇರ್ತಾರೆ. ಅಲ್ಲಿ ಬೇರೆ ಬೇರೆ ಹಬ್ಬಗಳನ್ನು, ಜಯಂತಿಗಳನ್ನು ಹೆಂಗೆ ನಾವು ಆಚರಿಸ್ತೇವೆ, ಹಂಗೆ ಒಂದು ಹೇಟ್ ವೀಕ್, ದ್ವೇಷದ ಸಪ್ತಾಹ, ದ್ವೇಷದ ವಾರ ಅಂತ ಆಚರಿಸ್ತಾರೆ. ಆ ಇಡೀ ಒಂದು ವಾರದಾಗೆ ಆ ಇಡೀ ರಾಜ್ಯವನ್ನು, ದೇಶವನ್ನು ನಡೆಸುವ ಒಬ್ಬ ಮಹಾನಾಯಕ ಇದ್ದಾನೆ, ಅವನ ಹೆಸರು ಬಿಗ್ ಬ್ರದರ್, ದೊಡ್ಡಣ್ಣ. ಬಿಗ್ ಬ್ರದರ್ ಇಸ್ ವಾಚಿಂಗ್ ಯು ಅಂತ ಎಲ್ಲ ಕಡೆ ಅವನ ಫೋಟೋಗಳನ್ನು, ಅವನು ಹಿಂಗೆ ನೇರವಾಗಿ ನಿಮ್ಮನ್ನು ನೋಡುವ ಚಿತ್ರ ಇರುವ ಪೋಸ್ಟರ್ಗಳನ್ನು ಎಲ್ಲ ಕಡೆ ಅಂಟಿಸಿರ್ತಾರೆ, ನೀವು ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಜಾ ಅಂದರೆ ಅವನ ಸಚಿವಾಲಯದಲ್ಲಿ, ಅವನ ಮಂತ್ರಿಮಂಡಲದಲ್ಲಿ ಅನೇಕ ಸಚಿವರು ಮತ್ತು ಕಾರ್ಯದರ್ಶಿಗಳಿದ್ದಾರೆ, ಆದರೆ ಅವರು ಯಾರ ಮುಖವನ್ನು ಜನ ನೋಡಿಲ್ಲ, ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ. ಕೇವಲ ದೊಡ್ಡಣ್ಣನ ಮುಖ ಮಾತ್ರ ಅವ್ರು ನೋಡ್ಯಾರ. ದೊಡ್ಡಣ್ಣನ ಫೋಟೋ ಅಲ್ಲದು ಚಿತ್ರ, ಯಾಕೆಂದರೆ ಅವ ಇದ್ದಾನೋ ಇಲ್ಲ ಗೊತ್ತಿಲ್ಲ, ಅವನ ಹೆಸರಿನಲ್ಲಿ ಬೇರೆಯವರು ಸರ್ಕಾರ ನಡೆಸಿರ್ಬೋದು.
ಆದರೆ ಎಲ್ಲರೂ ಅವನಿಗೆ ಹೆದರ್ತಾರೆ, ನಾನು ನಿಮ್ಮನ್ನು ನೋಡ್ತಿದ್ದೇನೆ ಅನ್ನೋ ಥರ ಸಂದೇಶವನ್ನು ಅವನು ಯಾವಾಗಲೂ ಕೊಡ್ತಾನೆ. ಈ ದೊಡ್ಡಣ್ಣ ಪ್ರತಿ ದ್ವೇಷದ ಸಪ್ತಾಹದಲ್ಲಿ, ದ್ವೇಷದ ವಾರದಲ್ಲಿ ಬಂದು ಏನು ಹೇಳ್ತಾನಂದರೆ, ಈ ವಾರದಿಂದ ನಮ್ಮ ವಿರೋಧಿಗಳು, ನಮ್ಮ ಎನಿಮಿಗಳು ಯಾರಪ್ಪ ಅಂದರೆ ಇವರು. ಅವನು ಒಂದು ವಾರ ಒಂದು ದೇಶದ ಹೆಸರು ಹೇಳ್ತಾನೆ, ಇನ್ನೊಂದು ವಾರ ಇನ್ನೊಂದು ದೇಶದ ಹೆಸರು. ಅವನ ಭಾಷಣ ಮುಗಿಯೋದ್ರಾಗೆ ಜನ ತಮ್ಮ ಸುತ್ತಮುತ್ತ ಹಚ್ಚಿದ ಪೋಸ್ಟರ್ಗಳನ್ನು ಹರಿದು, ಅದು ಹೊಸ ದೇಶದ, ಯಾವ ಹೊಸ ರಾಷ್ಟ್ರವನ್ನು ನಾವು ದ್ವೇಷಿಸ್ಲಿಕ್ಕೆ ಶುರು ಮಾಡಬೇಕು ಆ ರಾಷ್ಟ್ರದ ಪೋಸ್ಟರ್ ಅಲ್ಲಿರ್ತದೆ, ಅದನ್ನು ಹರಿತಾರೆ, ಬೇರೆ ಹಚ್ತಾರೆ, ನಮ್ಮ ಮಿತ್ರ ರಾಷ್ಟ್ರದ ಪೋಸ್ಟರ್ ಹಚ್ತಾರೆ. ಮುಂದಿನ ವಾರ ಬಂದವ ಏನು ಹೇಳ್ಬೋದು, ಈಗೇನು ಮಿತ್ರ ರಾಷ್ಟ್ರ ಅಂತ ನೀವು ತಿಳ್ಕೊಂಡೇವಲ್ಲ, ಇದೇ ನಮ್ಮ ವಿರೋಧಿಗಳು, ಇವ್ರ ಪೋಸ್ಟರ್ ಹರಿರಿ ಅಂದರೆ ಜನ ಮರು ಮಾತಾಡಲಾರದೆ ಭಯಂಕರ ಸಿಟ್ಟು ಮಾಡಿ ಅದನ್ನು ಹರಿತಾರೆ. ಇನ್ನು 2 minutes ಆಫ್ ಹೇಟ್, ದ್ವೇಷದ 2 ನಿಮಿಷಗಳು ಅಂತ ಒಂದು ಕಾರ್ಯಕ್ರಮ ಮಾಡ್ತಾನೆ ದೊಡ್ಡಣ್ಣ. ಅದನ್ನೆಲ್ಲರೂ ಕೂತ್ಕೊಂಡು ಕೇಳಬೇಕು. ಅವನು ಯಾವತ್ತೂ ನಿಜ ಜೀವನದಲ್ಲಿ ಯಾರಿಗೂ ಕಾಣಿಸ್ಕೊಳ್ಳಂಗಿಲ್ಲ, ಅವನು TVಯಲ್ಲಿ ಕಾಣಿಸ್ಕೊಳ್ತಾನೆ, ರೇಡಿಯೋದಲ್ಲಿ ಕಾಣಿಸ್ಕೊಳ್ತಾನೆ. ಯಾರು ಬಡವರು, ಭಯಂಕರ ಕಾರ್ಮಿಕರು, ಗುಲಾಮರು, ಅವರು ಕೇವಲ ರೇಡಿಯೋ ಕೇಳಿಸ್ಕೊಳ್ತಾ ಇರ್ತಾರೆ. ಒಂದು ಸ್ವಲ್ಪ ಮಧ್ಯಮ ವರ್ಗದವರು, ಶ್ರೀಮಂತರು TV ಎದುರುಗಡೆ ಕೂತಿರ್ತಾರೆ. ಎಲ್ಲರೂ ಸೇರಿ ದೊಡ್ಡ ದೊಡ್ಡ ಸ್ಟೇಡಿಯಂಗಳಲ್ಲಿ ಆ TV ನೋಡ್ತಾ ಇರ್ತಾರೆ. ಆವಾಗ ದೊಡ್ಡಣ್ಣ ಬಂದು, ಇವರು ನಮ್ಮ ವಿರೋಧಿಗಳು, ಈ ಜನಾಂಗ, ಈ ಜಾತಿ, ಈ ಸಮಾಜದವರು ನಮ್ಮ ವಿರೋಧಿಗಳು, ಇವ್ರನ್ನ ನೀವು ದ್ವೇಷ ಮಾಡ್ಬೇಕಂದ್ಕೊಳ್ಳೆ, ಅವ್ರು 2 ನಿಮಿಷದಾಗ ಅವರೇ ಸಿಟ್ಟು ಬಂದು, ದ್ವೇಷ ಬಂದು, ಅವ್ರ ಪಕ್ಕಪಕ್ಕದಲ್ಲಿ ಯಾರೋ ಆ ಜಾತಿಯವ್ರ ಜನಾಂಗದವ್ರು ನಿಂತಿದ್ರೆ ಅವ್ರನ್ನ ಅವ್ರು ಕೊಲ್ಲಿಕ್ಕೆ ತಯಾರಾಗ್ತಾರೆ. ಅಥವಾ ಇತರ ದೇಶದವ್ರನ್ನ ನೀವು ದ್ವೇಷ ಮಾಡಿರಿ ಅಂದರೆ ಅವ್ರ ಬಗ್ಗೆ ದ್ವೇಷ ಮಾಡ್ಕೊಂಡು ಹೋಗ್ತಾರೆ. ಇಂಥದ್ರಾಗ ಏನಾಗ್ತದೆ ಇವನಿಗೆ, ನಮ್ಮ ಕಾದಂಬರಿಯ ನಾಯಕ ಏನಿದ್ದಾನೆ ವಿನ್ಸನ್, ಇವನಿಗೆ ಹಳೆಯ ಪತ್ರಿಕೆಗಳ ಮುಖಪಟಗಳನ್ನು ಮತ್ತು ಸುದ್ದಿಗಳನ್ನು ಬದಲು ಮಾಡೋ ಕೆಲಸ ಇರ್ತದೆ. ಅವ ಆವಾಗೇನು ಮಾಡಬೇಕು, ತಾನು ಹೊಸದಾಗಿ ಕೂತ್ಕೊಂಡು ಹೊಸ ಸುದ್ದಿಗಳನ್ನು, ಫೋಟೋಗಳನ್ನು ಎಲ್ಲನೂ ಬರೆದು, ಈ ನಾವೇನು ಬರಿತಾ ಇದ್ದೇವೆಲ್ಲ ಸುದ್ದಿ ಮತ್ತು ಅಭಿಪ್ರಾಯ ಲೇಖನಗಳು, ಇವು ಹೊಸ ನಮ್ಮ ಆಡಳಿತ ಪಕ್ಷದ, ಆಳುವ ಪಕ್ಷದ ನಾಯಕರ ಸಿದ್ಧಾಂತದ ಪ್ರಕಾರ ಇದ್ದಾವೋ ಇಲ್ಲೋ ಅಂತ ಕನ್ಫರ್ಮ್ ಮಾಡಿದ ಮೇಲೆ ಆ ಹಳೆಯ ಪತ್ರಿಕೆಯನ್ನು ತಗೊಂಡು ಮೆಮೊರಿ ಹೋಲ್ ಅಂತ ಅಂದರೆ ನೆನಪಿನ ರಂಧ್ರಗಳು ಅದ್ರಾಗ ಹಾಕಿ ಕಳಿಸ್ತಿರ್ತಾನೆ. ಅವು ಎಲ್ಲಿ ಹೋಗಿ ಬೀಳ್ತಾವಪ್ಪ ಅಂದರೆ ಎಲ್ಲೋ ಒಂದು ದೊಡ್ಡ ಬೆಂಕಿಗೆ ಆಹುತಿ ಆಗ್ತಿರ್ತಾವೆ. ಇವನಿಗೇನಾಗ್ತದೆ, ಒಂದು ದಿವಸ ಕ್ಯಾಂಟೀನಿಗೆ ಹೋದಾಗ, ಎಲ್ಲೇ ಹೋದಾಗ ಜೂಲಿಯಾ ಅನ್ನೋ ಒಂದು ಹುಡುಗಿ ಪರಿಚಯ ಆಗ್ತದೆ. ಆಕಿ ಏನು ಕೆಲಸ ಮಾಡ್ತಾಳಪ್ಪ, ಆಕಿ ಕಟ್ಟುಕತೆಗಳ ವಿಭಾಗ, ಆ ಫಿಕ್ಷನ್ ಡಿಪಾರ್ಟ್ಮೆಂಟ್ ಆಫ್ ಫಿಕ್ಷನ್ನಲ್ಲಿ ಕೆಲಸ ಮಾಡ್ತಾಳೆ. ಅಲ್ಲಿ ಆ ದೇಶದಲ್ಲಿ ಕಾದಂಬರಿ ಬರೆಯೋರು ಲೇಖಕರು ಸಾಹಿತಿಗಳಲ್ಲ, ಆ ದೇಶದಲ್ಲಿ ಕಾದಂಬರಿ ಬರೆಯೋರು ಯಂತ್ರಗಳು, ಮಷಿನ್ಗಳು. ಈಗ ಹೆಂಗೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟ್ಸ್ ಅಂತ ಮಾತಾಡ್ತೇವೆ, ಇದನ್ನು ಆವಾಗಲೇ ಕಲ್ಪನೆ ಮಾಡಿದರು. ಆ ಯಾವ ಮಷಿನ್ಗಳು ಕಾದಂಬರಿಯನ್ನು ಬರಿತಾ ಇದ್ದಾವಲ್ಲ, ಅವುಗಳ ಮೇಲ್ವಿಚಾರಣೆಯನ್ನು ಮತ್ತು ರಿಪೇರಿಯನ್ನು ನೋಡ್ಕೊಳ್ಳೋ ಕೆಲಸ ಅವಳು ಮಾಡ್ತಾ ಇದ್ದಾಳೆ. ಅವಳಿಗೂ ಪಕ್ಷ ಕಂಡ್ರೆ, ಈ ಆಡಳಿತ ಕಂಡ್ರೆ ಆಗಂಗಿಲ್ಲ, ಅವಳಿಗೆ ಭಾಳ ಸಿಟ್ಟಿದೆ. ಆದರೆ ಇದನ್ನು ಬದಲಾಯಿಸಬೇಕು ಅನ್ನುವ ಭಾವನೆ ಆಕಿಗಿಲ್ಲ, ಇದು ಹಿಂಗೆ ನಮ್ಮ ಹಣೆ ಬರ, ನಾವು ಇದನ್ನು ಸಹಿಸ್ಕೊಂಡಿರಬೇಕು ಅನ್ನೋ ಥರ ಅವಳಿದ್ದಾಳೆ. ಆದರೆ ಇವರಿಬ್ಬರಿಗೂ ಪರಸ್ಪರ ಪರಿಚಯ ಆಗ್ತದೆ, ಸ್ನೇಹ ಆಗ್ತದೆ, ಪ್ರೇಮ ಆಗ್ತದೆ. ಅವರು ಅನೇಕ ಜನ ಗುಪ್ತವಾಗಿ ಭೇಟಿ ಆಗ್ತಿರ್ತಾರೆ, ಯಾಕಂದರೆ ಆ ರಾಜ್ಯದಲ್ಲಿ ಸ್ನೇಹಕ್ಕೆ ಮತ್ತು ಪ್ರೇಮದ ಮೇಲೆ ನಿರ್ಬಂಧ ಇದೆ. ಯಾವ ಗಂಡು ಯಾವ ಹೆಣ್ಣಿಗೂ ಪ್ರೀತಿ ತೋರಿಸ್ಬಾರ್ದು, ಆ ಸಂಬಂಧ ಇಟ್ಕೋಬಾರ್ದು. ಅವರಿಗೆ ಮಕ್ಕಳಾದರೆ ಕೇವಲ ಸರ್ಕಾರದ ಆಣತಿಯ ಮೇಲೆ ಮಕ್ಕಳಾಗಬೇಕು, ಅವು ಪ್ರೀತಿಯಿಂದ ಹುಟ್ಟಿದ ಮಕ್ಕಳಾಗಿರ್ಬಾರ್ದು, ಅವು ಯಾಂತ್ರಿಕ ಕ್ರಿಯೆಯಿಂದ ಹುಟ್ಟಿದ ಮಕ್ಕಳಾಗಿರ್ಬೇಕಂತ ಅಲ್ಲಿ ಕಾನೂನು ಇರ್ತದೆ. ಇವರಿಗೆ ಆ ಕಾನೂನು ಕಂಡ್ರೆ ಆಗ್ತಿರಂಗಿಲ್ಲ, ಹೀಗಾಗಿ ಅವರು ಅನೇಕ ಸಾರಿ ಭೇಟಿ ಆಗ್ತಿರ್ತಾರೆ. ಇವರ ಆತ್ಮೀಯ ಸಂಬಂಧದ ಬಗ್ಗೆ ವಿನ್ಸ್ಟನ್ನ ಬಾಸ್ ಆಗಿರೋ ಒಬ್ರಿಯನ್ ಅವನಿಗೆ ಗೊತ್ತಾಗ್ತದೆ. ವಿನ್ಸ್ಟನ್ನು ಕಣ್ಣು ಮುಚ್ಚಿ ಅವನನ್ನು ನಂಬಿಬಿಡ್ತಾನೆ, ಇವನು ನಮ್ಮ ಥರ ಬಂಡಾಯ ವ್ಯಕ್ತಿತ್ವದವನಿದ್ದಾನೆ, ನಾವು ಇವನು ನಂಬೋಣ ಅಂತ. ಆದರೆ ಆಮೇಲೆ ಗೊತ್ತಾಗ್ತದೆ ಅವನು ದೊಡ್ಡ ಗೂಢಚಾರ ಇರ್ತಾನೆ, ಆಳುವ ಪಕ್ಷದ ಪರವಾಗಿರ್ತಾನೆ, ನಾಯಕ ಮತ್ತು ನಾಯಕಿಯನ್ನು ಪೊಲೀಸರಿಗೆ ಹಿಡಿದುಕೊಡ್ತಾನೆ. ಅವ್ರು ಯಾವ ಪೊಲೀಸರು, ಅವರು ಥಾಟ್ ಪೊಲೀಸ್, ವೈಚಾರಿಕ ಪೊಲೀಸರು, ಅಂದರೆ ಯಾರು ವಿಚಾರ ಮಾಡಬಲ್ಲವರು ಅವರನ್ನು ಹಿಡಿಯೋ ಪೊಲೀಸರು. ಅವ್ರೇನು ಮಾಡ್ತಾರೆ, ಇವ್ರನ್ನ ಕರ್ಕೊಂಡೋಗಿ ಇವರಿಗೆ ರೀಎಜುಕೇಷನ್, ಮರುಕಲಿಕೆ, ಮರುಶಿಕ್ಷಣ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಮರುಕಲಿಕೆ ಮರುಶಿಕ್ಷಣದಾಗ ಏನಿರ್ತದೆ, ಎಲ್ಲರನ್ನೂ ದ್ವೇಷಿಸಿ ಯಾರನ್ನು ಪ್ರೀತಿಸಬೇಡಿ, ದ್ವೇಷ ಅನ್ನೋದೇ ಸ್ವಾಭಾವಿಕ, ಪ್ರೀತಿ ಅನ್ನೋದು ಕೃತಕ ಅನ್ನೋದೆಲ್ಲ ಅದ್ರಾಗ ಹೇಳ್ಕೊಡ್ತಿರ್ತಾರೆ. ಪಾಪ ಆಕಿ ಹೆಣ್ಮಗಳು ಭಾಳ ಗಟ್ಟಿ ಇರ್ತಾಳೆ, ಆಕಿಯ ಮನಸ್ಸನ್ನು ಇವ್ರಿಗೆ ಒಡಿಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಆದರೆ ಇವ ಭಾಳ ಮೆತ್ತಿಗಿರ್ತಾನೆ, ವೀಕ್ ಇರ್ತಾನೆ. ಇವನಿಗೆ ಏನು ಮಾಡ್ತಾರೆ, ಒಂದು ದಿವಸ ಕರ್ಕೊಂಡೋಗಿ ಅವರು ಇವನ ಮುಖಕ್ಕೆ ಅನ್ನ ಮತ್ತು ಆಹಾರ ಪದಾರ್ಥವನ್ನು ಲೇಪಿಸಿ ಅವನ ಮುಖದ ಮೇಲೆ ಇಲಿಗಳನ್ನು ಬಿಟ್ಟು ಅವನ ಮುಖವನ್ನು ಒಂದು
ಡಬ್ಬಿಯೊಳಗೆ ಕಟ್ಟಿಬಿಡ್ತಾರೆ. ಆ ಇಲಿಗಳ ಇವನ ಮುಖವನ್ನು ಹೆಂಗೆ ಬೇಕಂಗೆ ಪರಿಚಿ ತಿಂದಾಗ ಇವನಿಗೆ ಭಯಂಕರ ತ್ರಾಸಾಗ್ತದೆ, ಚಿತ್ರಹಿಂಸೆ ಆಗ್ತದೆ. ಆವಾಗ ಅವನು ಅವಳ ಪರವಾಗಿ, ಅವಳ ವಿರುದ್ಧವಾಗಿ ಸಾಕ್ಷಿ ಹೇಳ್ತಾನೆ, ಅವಳ ಪರವಾಗಿ ನಾನು ನಿಲ್ಲುವುದಿಲ್ಲ ಅಂತ ಅವ್ರಿಗೆ ಪ್ರಮಾಣ ಮಾಡ್ತಾನೆ. ಆಮೇಲೆ ಅವನು ಹೊರಗೆ ಬರ್ತಾನೆ, ಅವನು ಬಿಡ್ತಾರೆ. ಅವನಿಗೆ ಮತ್ತೆ ತನ್ನ ಹಳೆಯ ಕೆಲಸಕ್ಕೆ ಸೇರ್ಕೋತಾನೆ. ಎಲ್ಲರೂ ಸೇರಿ ಒಂದು ಕ್ಯಾಂಟೀನಾಗ ಕೂತ್ಕೊಂಡಾಗ ದೊಡ್ಡಣ್ಣ ಭಾಷಣ ಮಾಡ್ತಾ ಇರ್ತಾನೆ. ಆವಾಗ ಅವನು ಅನಿಸ್ತದೆ, ಹೌದಲ್ಲ, ನಾನು ಸುಮ್ಮನೆ ಬಂಡಾಯ ಮಾಡಿದೆ, ಎಲ್ಲರೂ ಹೆಂಗೆ ದೊಡ್ಡಣ್ಣನ ಆರಾಧನೆ ಮಾಡ್ತಾ ಇದ್ದಾರೆ, ವ್ಯಕ್ತಿ ಪೂಜೆ ಮಾಡ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಕೇಳಲಾರದೆ ಅವನ ನಾಯಕತ್ವವನ್ನು ಒಪ್ಕೊಂಡಾರೆ. ಅವರು ಮಾಡಿದ ಯಾವ ಕ್ರೌರ್ಯವನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಅವರು ದ್ವೇಷವನ್ನು ಬಿತ್ತುವ ಕೆಲಸವನ್ನು, ಸುಳ್ಳುಗಳನ್ನು ಹೇಳುವ ಕೆಲಸವನ್ನು ಮಾಡ್ತಾ ಇದ್ದಾಗೂ ಎಲ್ಲರೂ ಸುಮ್ಮನೆ ಅವ್ರನ್ನ ಅವರೇ ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ. ನಾ ಯಾಕೆ ಹೇಳಬಾರ್ದು, ನಾನು ಸುಮ್ಮನೆ ಬಂಡಾಯಿ ಮಾಡ್ಕೊಳ್ಳಿಕ್ಕೆ ಹೋಗಿ ನನ್ನ ಮಾರಿ ಎಲ್ಲ ಹಿಂಗಾಯ್ತು, ಪಾಪ ನನ್ನ ಪ್ರೀತಿಗೆ ಪಾತ್ರರಾಗಿದ್ದ ಒಂದು ಹುಡುಗಿಯನ್ನು ನಾ ಕಳ್ಕೊಂಡೆ ಅಂತ ಹೇಳಿ ಅವ ಎಲ್ಲಿಯೇ ತನಕ ತನ್ನ ಮನಸ್ಸು ಬದಲು ಮಾಡ್ಕೊಂಡು ಬಿಟ್ಟಿರ್ತಾನೆ ಆ ಚಿತ್ರಹಿಂಸೆಯಿಂದ. ಅಂದರೆ ಇವನಿಗೆ ಯಾವ ಚಿತ್ರಹಿಂಸೆ ಕೊಟ್ಟಿರ್ತಾರಲ್ಲ, ಆ ಕೋಣೆ ಹೆಸರು ರೂಮ್ ನಂಬರ್ 101, 101ನೇ ಕೋಣೆಯೊಳಗೆ ಅವನು ಕರ್ಕೊಂಡೋಗಿ ಚಿತ್ರಹಿಂಸೆ ಕೊಟ್ಟಿರ್ತಾರೆ. ಅವನ ಮನಸ್ಸು ಸಂಪೂರ್ಣವಾಗಿ ಬದಲಾಗಿ, ಹೌದು, ಐ ಲವ್ ಬಿಗ್ ಬ್ರದರ್, ದೊಡ್ಡಣ್ಣನ ನಾನು ಪ್ರೀತಿಸುತ್ತೇನೆ, ನಾನು ಬೇರೆ ಯಾರನ್ನು ಪ್ರೀತಿಸೋದಿಲ್ಲ, ಬೇರೆ ಎಲ್ಲರನ್ನು ನಾನು ದ್ವೇಷಿಸುತ್ತೇನೆ ಅಂತ ಹೇಳಿ ಅಲ್ಲಿಗೆ ಕಾದಂಬರಿ ಮುಗೀತು. ಈ ಕಾದಂಬರಿ ಅನೇಕ ಕಾರಣಗಳಿಂದಾಗಿ ವಿಶ್ವವಿಖ್ಯಾತ ಆಗಿದೆ. ಅದರಲ್ಲಿ ಕೆಲವು ಶಬ್ದಗಳನ್ನು ಬಳಸಿದ್ದು ಅವು ಇಂಗ್ಲೀಷ್ ಭಾಷೆಯಲ್ಲಿ ಬಹಳ ಪ್ರಚುರ ಆಗಿದೆ. ಅದರಲ್ಲಿ ಒಂದು ಥಾಟ್ ಪೊಲೀಸ್, ಬಿಗ್ ಬ್ರದರ್, ನ್ಯೂ ಸ್ಪೀಕ್. ಈ ಶಬ್ದ ಸಣ್ಣದು ಬಟ್ ಬಹಳ ಅರ್ಥಪೂರ್ಣವಾದ ಶಬ್ದ. ಉದಾಹರಣೆಗೆ ಇದರಾಗೆ ನೀವು ನೋಡಿದಂಗೆ ನ್ಯೂ ಸ್ಪೀಕ್, ಹೊಸ ಮಾತು, ನವ ಭಾಷೆ ಅಂತೂ ನೀವು ಅನ್ಕೋಬೋದು. ನ್ಯೂಸ್ ಸ್ಪೀಕ್, ಸುದ್ದಿಯ ಭಾಷೆ ಅಂತೂ ನೀವು ಇದನ್ನು ಅನ್ಕೋಬೋದು. ಇನ್ನು ಡಬಲ್ ಥಿಂಕ್ ಅಂದರೆ ಸಂಪೂರ್ಣವಾಗಿ ಉಲ್ಟಾ ವಿಚಾರ ಇಟ್ಕೊಂಡು ಉಲ್ಟಾ ಇರುವ, ಅದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರುವ ಶಬ್ದವನ್ನು ಹೇಳೋದು ಡಬಲ್ ಥಿಂಕ್. ಉದಾಹರಣೆಗೆ ಪ್ರೇಮದ ಸಚಿವಾಲಯದ ಅವರು ಪ್ರೇಮವನ್ನು ವಿರೋಧಿಸ್ತಾರೆ, ಶಾಂತಿಯ ಸಚಿವಾಲಯದವರು ಯುದ್ಧ ಮಾಡಿಸ್ತಾ ಇರ್ತಾರೆ, ಸಂಪನ್ಮೂಲ ಸದ್ಭರಿತವಾಗಿರುವ ಸಚಿವಾಲಯದವರು, ಮಿನಿಸ್ಟ್ರಿ ಆಫ್ ಪ್ಲೆಂಟಿ ಅವರು ಜನರ ಆಹಾರವನ್ನು ಕಡಿಮೆ ಮಾಡ್ತಾ ಇರ್ತಾರೆ, ಮತ್ತು ಅವರ ವಿಚಾರ ಸರಣಿಯೇ ಒಂದಕ್ಕೊಂದು ವಿರುದ್ಧವಾಗಿದ್ದದು. ಹೀಗಾಗಿ ಡಬಲ್ ಥಿಂಕ್. ಆಮೇಲೆ ಥಾಟ್ ಕ್ರೈಮ್ ಅಂದರೆ ಭಾರತದ ಮೂಲಭೂತ ಹಕ್ಕುಗಳಲ್ಲಿ, ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ವಿಚಾರ ಸ್ವಾತಂತ್ರ್ಯ ಹೊಂದಿದೆ. ಭಾಳ ವಿಚಾರ ಮಾಡಿದಾಗ ನಮಗೆ ಅನಿಸ್ತದೆ ವಿಚಾರ ಸ್ವಾತಂತ್ರ್ಯ ಯಾಕಿಟ್ರು, ಯಾಕಂದರೆ ಮನುಷ್ಯನಿಗೆ ಕಣ್ಣಿಗೆ ಕಾಣೋದು ವಾಕ್ ಸ್ವಾತಂತ್ರ್ಯ ಮತ್ತು ಕ್ರಿಯಾ ಸ್ವಾತಂತ್ರ್ಯ. ವಿಚಾರ ಸ್ವಾತಂತ್ರ್ಯ ಬೇರೆಯವ್ರದ್ದು ಏನು ಕಣ್ಣಿಗೆ ಕಾಣ್ತಾನೆ, ನಿಮ್ಮ ಎದುರುಗಡೆ ಇದ್ದವ ಏನು ವಿಚಾರ ಮಾಡ್ತಾ ಇದ್ದಾನೆ ನಿಮ್ಗೆ ಏನು ಗೊತ್ತಾಗ್ತದೆ ಅಂತೇವಲ್ಲ ನಾವು. ಅಂದರೆ ಆಳುವ ಪಕ್ಷ ಮತ್ತು ಸರ್ಕಾರ ಯಾವುದೇ ಕಾರಣಕ್ಕೂ ಮನುಷ್ಯನ ವಿಚಾರವನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನಲಿಕ್ಕೆ ವಿಚಾರ ಸ್ವಾತಂತ್ರ್ಯ. ಆದರೆ ಈ ರಾಜ್ಯದಲ್ಲಿ, ಓಷಿಯಾನಿಯಾದಲ್ಲಿ ವಿಚಾರ ಸ್ವಾತಂತ್ರ್ಯ ಇಲ್ಲ. ಹೀಗಾಗಿ ನೀವು ಆಡಳಿತ ಪಕ್ಷದ ಮತ್ತು ಸರ್ಕಾರದ ವಿರುದ್ಧವಾಗಿ ವಿಚಾರ ಮಾಡಿದರೆ ನೀವು ಅಪರಾಧ ಮಾಡಿದಂಗೆ. ಅದನ್ನು ನಿಯಂತ್ರಣ ಮಾಡೋರು ಥಾಟ್ ಪೊಲೀಸ್. ಇದು ವ್ಯಕ್ತಿ ಪೂಜೆ ಆಧಾರಿತ ನಾಯಕತ್ವ. ಅದು ಯಾವತ್ತೂ ಎಲ್ಲರ ಮೇಲೆ ಕಣ್ಣಿಡ್ತದೆ. ಅದಕ್ಕೆ ಟಿ ವಿಯಲ್ಲಿ ಬರೋ ಬಿಗ್ ಬಾಸ್. ಉದಾಹರಣೆಗೆ ನೀವು ನಮ್ಮಲ್ಲಿ ಸುಮಾರು 1990 ನಂತರ ಭಾರತದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಯಿತು, ಬಟ್ ಯುರೋಪ್ಗಳಲ್ಲಿ 1970 ಶುರುವಾಗಿತ್ತು. 1970s ಆರ್ಕೈವ್ ಯುರೋಪಿಯನ್ ಬಿಗ್ ಬಾಸ್ ಅಂತ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ, ಒಬ್ರಿಗೊಬ್ಬರು ಹೊಡೆಯೋದು, ಕುತ್ತಿಗೆ ಹೆಚ್ಚಿಗೋದು, ಇಂಥವನ್ನೆಲ್ಲ ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ, ಅವು ತೋರಿಸ್ತಾರೆ. ಆಮೇಲೆ ಹಿಸ್ಟೋರಿಕಲ್ ನೆಗೇಷನಿಸಮ್ ಅಂತ ಒಂದು ಪದ ಇಲ್ಲಿ ಬಳಸ್ತಾರೆ, ಅಂದರೆ ಇತಿಹಾಸವನ್ನು ಅಲ್ಲಗಳೆಯೋದು, ಯಾವ ನಿಜ ಇತಿಹಾಸವನ್ನು ಅಲ್ಲಗಳೆಯೋದು ಮತ್ತು ಕೊಟ್ಟಿ ಇತಿಹಾಸವನ್ನು ಸೃಷ್ಟಿ ಮಾಡೋದು. ಹೀಗಾಗಿ ನಿಜವಾದ ಇತಿಹಾಸದಲ್ಲಿ ನಾಯಕರಾಗಿದ್ದವ್ರನ್ನ ವಿಲನ್ಗಳಾಗಿ ಮಾಡೋದು, ನಿಜವಾದ ಇತಿಹಾಸದಲ್ಲಿ ಯಾರೋ ರಾಕ್ಷಸರಾಗಿದ್ದರು ಅವ್ರನ್ನ ನಾಯಕರನ್ನಾಗಿ ಮಾಡೋದು, ಇದು ಈ ಸರ್ಕಾರದ ಕೆಲಸ. ಪರ್ಸಿಕ್ಯೂಷನ್ ಆಫ್ ಥಿಂಕರ್ಸ್, ಯಾರು ಚಿಂತಕರು ಅಂತಿದ್ದಾರೆ ಅವರನ್ನು ಗಲ್ಲಿಗೇರಿಸೋದು, ಅವರನ್ನು ಜನರ ಕಣ್ಣಿನಲ್ಲಿ ಕೀಳು ಅಂತ ತೋರಿಸೋದು, ಸೈಕಲಾಜಿಕಲ್ ಮ್ಯಾನಿಪ್ಯುಲೇಷನ್, ಜನರ ವಿಚಾರಗಳನ್ನೇ ಬದಲಾಯಿಸೋದು. ಅವ ಇದನ್ನ ಯಾಕೆ ಬರ್ದಿಪ್ಪ ನೀನು ಅಂತ ಕೇಳಿದಾಗ ಜಾರ್ಜ್ ಆರ್ವೆಲ್ ಭಾಳ ಮಜಾ ಉತ್ತರ ಕೊಡ್ತಾನೆ, ಏನಂದರೆ ಇದು ವಿಡಂಬನೆ, ಹಾಸ್ಯ, ಆದರೆ ಇಂಥ ದಿನಗಳು ಬರಬಹುದು. ಇದನ್ನು ನೆನಪಿಸ್ಕೊಂಡಾಗೆಲ್ಲ ನನಗೆ ನೆನಪಾಗ್ತದೆ, ಅಚ್ಚೆ ದಿನ ಆನೆ ವಾಲೆ, ಇಂಥ ದಿನಗಳು ಬರ್ಬೋದು ಅಂತ ನಾ ಇಟ್ಕೊಂಡು ಬರ್ದೇನಿ ಅಂತ 1948 ಹೇಳಿದ ಮಾತು. ಅದೇ ಒಂದು ಭಾಳ ಫೇಮಸ್ ಜೋಕ್ ಏನು ಈ ಪುಸ್ತಕದ ಬಗ್ಗೆ ಅಂದರೆ, ದಿ ಓನ್ಲಿ ಥಿಂಗ್ ಜಾರ್ಜ್ ಆರ್ವೆಲ್ ಗಾಟ್ ರಾಂಗ್ ಈಸ್ ದಿ ಡೇಟ್ ಅಂತ. 1984 May 15 ಏಪ್ರಿಲ್ನಲ್ಲಿ ಆರಂಭವಾದ
ಚಳಿಗಾಲದಲ್ಲಿ ಮಧ್ಯಾಹ್ನ 13 ಗಂಟೆಗೆ ಈ ಕಾದಂಬರಿ ಶುರುವಾಗ್ತದೆ. ಮೇ 15ಕ್ಕೆ ನಾಯಕ ಭಾಳ ಸಂಕಟಕ್ಕೆ ಪಡ್ತಾನೆ. ಇದು ಆಗಿನ ಕಾಲಸ್ಥಿತಿ. ಸೊ ಈ ಕಾದಂಬರಿಯಲ್ಲಿ ಒಂದೇ ಒಂದು ತಪ್ಪು ಏನಾಗಿದೆ ಅಂದರೆ ಅದ್ರ ಬಗ್ಗೆ ಡೇಟ್ ಅಂತ, ಅಂದರೆ ಅದು ಯಾವ ಕಾಲಕ್ಕೂ ಆಗ್ಬೋದು ಅನ್ನೋ ಎಚ್ಚರಿಕೆ ನಮಗಿರಲಿ ಅಂತ. ಹಿಟ್ಲರ್ನ ನರಮೇಧವನ್ನು ಖಂಡಿಸಿದವರು ಅನೇಕರು, ಸ್ಟ್ಯಾಲಿನ್ ನರಮೇಧವನ್ನು ಖಂಡಿಸಲಿಲ್ಲ, ಅಥವಾ ಈ ಕಡೆಯನ್ನು ಖಂಡಿಸಿದವರು ಆ ಕಡೆ ಖಂಡಿಸಲಿಲ್ಲ. ಆದರೆ ಎರಡರನ್ನೂ ಇವು ಬಹಳ ಅಮಾನವೀಯವಾದವು, ಇವು ಮಾಡಬಾರ್ದು, ಇವು ಜನವೈರೋಧಿ ಅಂತ ಖಂಡಿಸಿದವನು ಜಾರ್ಜ್ ಆರ್ವೆಲ್. ಇದರಿಂದಾಗಿ ಅವನು ಎರಡೂ ಕಡೆಯ ಸಾಹಿತಿ ಮತ್ತು ಚಿಂತಕರಿಂದ ದೂರವಾದ. ಆದರೆ ಜನಮಾನಸದಲ್ಲಿ ಅವನು ಚಿರಸ್ಥಾಯಿಯಾಗಿ ಸಾವಿಲ್ಲದ ಸಾಹಿತಿಯಾಗಿ ಉಳ್ಕೊಂಡ. ಅವನ ಕೃತಿಗಳು ಅನೇಕ ಮುಂದೆ ಬರುವ ತಲೆಮಾರುಗಳನ್ನು ಪ್ರಭಾವಿಸುವ ಶಕ್ತಿಯನ್ನು ಪಡ್ಕೊಂಡು. ಎಲ್ಲರ ಮನೆಯಲ್ಲಿ ಟಿ ವಿ ಇದೆ, ಅದು ಎಲ್ಲರನ್ನು ನೋಡ್ತಾ ಇದೆ, ಎಲ್ಲರ ಚಟುವಟಿಕೆಗಳನ್ನು ದಾಖಲಿಸ್ತಾ ಇದೆ ಅಂತ ಹೇಳಿದಾಗ ನಮಗೀಗ ಕಾಣುವ ಎರಡು ಈಗಿನ ಕಾಲದ ತಂತ್ರಜ್ಞಾನ ಏನಂದರೆ, ಒಂದು ಟೂಲ್ಸ್, ಸ್ಪೈವೇರ್ ಟೂಲ್ಸ್ ಲೈಕ್ ಪೆಗಾಸಸ್, ಅವು ಯಾರ ಫೋನಲ್ಲೂ ಇರ್ಬೋದು, ಯಾರನ್ನು ರೆಕಾರ್ಡ್ ಮಾಡ್ಬೋದು. ಎರಡನೇದು, ಯಾವಾಗ ಈ ವಾಯ್ಸ್ ಆಕ್ಟಿವೇಷನ್ ಸಾಫ್ಟ್ವೇರ್ಗಳು ಬರಲಿಕ್ಕೆ ಶುರುವಾಯ್ತಲ್ಲ, ಅನೇಕ ವಿಜ್ಞಾನಿಗಳು ನಮಗೇನು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದರೆ, ನಿಮ್ಮ ಮನೆಯಲ್ಲಿ ಅಲೆಕ್ಸಾನೋ ಸಿರಿನೋ ಇದ್ದರೆ ಅದ್ರ ಮುಂದೆ ನೀವು ಪಾಸ್ವರ್ಡ್ ಮಾತಾಡಬೇಡ್ರಿ, ಯಾಕಂದರೆ ಅದು ಅದನ್ನು ಗ್ರಹಿಸಿ ನೆನ್ಪಿಟ್ಕೋಬಹುದು. ಮೂರನೇದು, ಈಗಿನ ಕಾಲದ ಟಿ ವಿ ಮಾಧ್ಯಮ ಆಯಿತು, ಕೆಲವು ಪತ್ರಿಕೆಗಳಾಯಿತು, ಮತ್ತು ಸಾಮಾಜಿಕ ಮಾಧ್ಯಮ ಅಂತ ಯಾವುದನ್ನು ಹೇಳ್ತೇವೆ ನಾವು, ಅವು ನಮ್ಮ ಮನಸ್ಸಿನ ಮೇಲೆ ಎಷ್ಟು ನಿಯಂತ್ರಣ ಮಾಡವೆ ಅನ್ನೋದು ಇಲ್ಲಿ ನಮಗೆ ಕಾಣ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.